ಕತ್ತಲಿನಿಂದ ಬೆಳಕಿನಡೆಗೆ ನಮ್ಮ ಬದುಕನ್ನು ಕರೆದೊಯ್ಯುವುದೇ ದೀಪಾವಳಿ ಹಬ್ಬವಾಗಿದ್ದು ದಾನವರ ಸಂಹಾರದ ನರಕ ಚತುರ್ದಶಿ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಎಂದು ಶ್ರೀರಂಗ ವಿದ್ಯಾಮಂದಿರದ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಹನುಮಂತರಾಜು ತಿಳಿಸಿದರು. ಪರಿವಾರ ಸಭೆಯನ್ನ ಅಯೋಧ್ಯೆಗೆ ತೆರಳಿದಂತ ನೆನಪಿದೆ. ಮತ್ತೆ ಪಾಂಡವರು ತನ್ನ ಅಜ್ಞಾತವಾಸವನ್ನು ಮುಗಿಸಿ ಮತ್ತೆ ಒಂದು ವರ್ಷ ವಾನಪ್ರಸ್ಥವನ್ನು ಮುಗಿಸಿ ಮತ್ತೆ ತಮ್ಮ ಗ್ರಾಮಗಳಿಗೆ ತೆರಳಿದಂತ ದಿನ ಕೂಡ ಇವತ್ತೇ ಆಗಿರುತ್ತದೆ. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ದೀಪಗಳನ್ನು ಹಚ್ಚುವುದರ ಮುಖಾಂತರ ಪಟಾಕಿ ಸುಡೋದ್ರಿಂದ ವಾಯುಪಾಯ ಉಂಟಾಗಬಹುದು ಅಂತ ಹೇಳಿ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವ ಮುಖಾಂತರ ಇವತ್ತು ದೀಪ ಹಚ್ಚುವುದು ಬೆಳಗೋದ್ರ ಮುಖಾಂತರ ವಿಜೃಂಭಣೆಯ ದೀಪಾವಳಿ. ಮಧುಗಿರಿ ತಾಲೂಕಿನ ಬಡವನಹಳ್ಳಿಯ ಶ್ರೀರಂಗ ವಿದ್ಯಾಮಂದಿರದ ಶಾಲೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿನೂತನವಾಗಿ ನಡೆದ ಸಹಸ್ರ ದೀಪೋತ್ಸವ ಹಾಗೂ ರಾವಣ ಸಂಹಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮಹಾವಿಷ್ಣು ವಾಮನ ಅವತಾರ ತಾಳಿ ಬಲಿಚಕ್ರವರ್ತಿಯನ್ನು ವಧಿಸಿದ ದಿನ, ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿದ ದಿನ, ಹಾಗೆಯೇ ಪಾಂಡವರು 14 ವರ್ಷ ವನವಾಸ ಮತ್ತು 1 ವರ್ಷ ವಾನಪ್ರಸ್ಥ ಮುಗಿಸಿ ರಾಜ್ಯಭಾರಕ್ಕೆ ಮುಂದಾದ ಈ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವ ಮಹತ್ತರವಾದ ಶುಭ ದಿನವಾಗಿದೆ. ಈ ದಿನವನ್ನು ನಾವೆಲ್ಲ ದೀಪ ಬೆಳಗಿಸುವ ಮೂಲಕ ಹಾಗೂ ಮಾನವೀಯ ಹಾಗೂ ದೈವತ್ವದ ಮಾರ್ಗದಿಂದ ಬದುಕನ್ನು ನಡೆಸಲು ಮುಂದಾಗಬೇಕಿದೆ. ಇಂದಿನ ಮಕ್ಕಳಿಗೆ ಈ ದೀಪಾವಳಿಯ ಬಗ್ಗೆ ಅರಿವು ಮೂಡಿಸಲು ಹಾಗೂ ನಮ್ಮ ಪರಂಪರೆಯನ್ನು ಪೋಷಿಸಿ ಪಾಲಿಸಿಕೊಂಡು ಹೋಗುವಂತಹ ವಾತಾವರಣವನ್ನು ಶಾಲೆಯಲ್ಲಿ ನಿರ್ಮಿಸಲಾಗಿದೆ. ಇದಕ್ಕಾಗಿ ತಡರಾತ್ರಿಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಅವರಿಗೆಲ್ಲ ಶುಭವಾಗಲಿ ಹಾಗೂ ಮಕ್ಕಳ ಭವಿಷ್ಯ ದೀಪ ಬೆಳಗಿದಂತೆ ಉಜ್ವಲವಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೋಷಕರು ಮಕ್ಕಳು ಹಾಗೂ ಸಾರ್ವಜನಿಕರು ಶಾಲೆಯ ಈ ಸಂಸ್ಕೃತಿ ಹಾಗೂ ಹಬ್ಬದ ಪರಂಪರೆಯನ್ನು ಇಂದಿನ ಮಕ್ಕಳಿಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ರು. ಸೊ ಎಲ್ಲಾರು ಇಲ್ಲಿಗೆ ಏನ ಈ ಹಬ್ಬಕ್ಕೆ ಕೆಟ್ಟತನ ಎಲ್ಲ ಬಿಟ್ಟು ಒಳ್ಳೆತನ ಕ್ಯಾರಿ ಮಾಡಿ. ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದು ಇಂತಹ ಕಾರ್ಯಕ್ರಮವನ್ನು ನಾವು ಮಿಸ್ ಮಾಡಿಕೊಂಡೆವು. ಆದರೂ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಖುಷಿ ತಂದಿದೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಶ್ರಮದಿಂದ ಉತ್ತಮ ಫಲಿತಾಂಶ ಬರುತ್ತಿದ್ದು ಅದು ಮುಂದುವರಿಯಲಿ ಎಂದರು. ನೀಡಿ ಪಟಾಕಿ ಹೊಡೆಯುವ ಬದಲು ದೀಪವನ್ನು ಆಚರಿಸಿ ಎಲ್ಲ ಮಕ್ಕಳಿಗೆ ಸಂತೋಷವನ್ನು ತುಂಬಿ ನಮ್ಮ ಶಾಲೆಯ ಅದ್ಭುತ ಯಾವ ಇಡೀ ಬಡನಹಳ್ಳಿಯಲ್ಲಿ ಯಾವ ಶಾಲೆಯು ಮಾಡದಂತಹ ಯಶಸ್ವಿ ಕಾರ್ಯವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ನಮಗೋಸ್ಕರ ನಮ್ಮ ಆಡಳಿತ ಮಂಡಳಿಯವರಾಗ್ಬೋದು ನಮ್ಮ ಶಿಕ್ಷಕರಾಗ್ಬೋದು ಎಲ್ಲ ಪ್ರೋತ್ಸಾಹ ನೀಡಿ ನಮ್ಮನ್ನು ಪಟಾಕಿ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಈ ಥರ ಹಬ್ಬವನ್ನು ಆಚರಿಸಲು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ನಾನು ಆಡಳಿತ ಮಂಡಿಯವರೆಗೂ ನಮ್ಮ ಶ್ರೀರಂಗ ಶಾಲೆಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಹಿಂದಿನ ಕಾಲದ ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಅದರ ಬದಲು ಈಗಿನ ಕಾಲದಲ್ಲಿ ಪಟಾಕಿ ಹೊಡೆಯುವ ಮೂಲಕ ಮಾಲಿನ್ಯವನ್ನು ಉಂಟು ಮಾಡುತ್ತಿದ್ದಾರೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ನಮ್ಮ ಶಾಲೆ ಮುಖಾಂತರ ನಾವು ಸೂಚನೆ ಏನಪ್ಪ ನೀಡೋದಂದರೆ ಎಲ್ಲರೂ ದೀಪ ಹಚ್ಚಿ ದೀಪಾವಳಿನ ಆಚರಿಸಬೇಕಂತ ಕೇಳ್ಕೊಡ್ತೀನಿ. ಅದು ನಮ್ಮ ಶಾಲೆ ಉದ್ದೇಶವಾಗಿ ಮತ್ತು ಮಕ್ಕಳ ಮನರಂಜನೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಇಂಪಾರ್ಟೆಂಟು ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಹಿಂದೆ ಏನು ನಮ್ಮ ಆನ್ಸೆಸ್ಟರ್ಸ್ ಏನು ಫಾಲೋ ಮಾಡ್ಕೊಂಡು ಬಂದಿದ್ದಾರೋ ಅದು ತುಂಬ ಒಂದು ಸೈಂಟಿಫಿಕಲ್ ಆಗಿ ಪ್ರೂಫ್ ಕೂಡ ಇದೆ ಅದಕ್ಕೆಲ್ಲ, ಅದಕ್ಕೊಂದು ಸೈಂಟಿಫಿಕ್. ಹಾಯ್, ನನ್ನ ಹೆಸರು ದಿವ್ಯಶ್ರೀ, ನಾನು 10ನೇ ತರಗತಿ ಓದುತ್ತಿದ್ದೇನೆ ಬಡವನಹಳ್ಳಿ ಶ್ರೀರಂಗ ವಿದ್ಯಾಮಂದಿರ ಶಾಲೆಯಲ್ಲಿ. ನಮ್ಮ ಶಾಲೆ ಬಗ್ಗೆ ಏನು ಹೇಳಬೇಕು ಅಂತ ಮಾತೇ ಗೊತ್ತಾಗ್ತಾ ಇಲ್ಲ. ಟೀಚಿಂಗು ಅಷ್ಟೇ ಚೆನ್ನಾಗಿದೆ, ಮ್ಯಾನೇಜ್ಮೆಂಟಿಂಗ್ ತುಂಬ ಚೆನ್ನಾಗಿದೆ. ಈ ಸಹಸ್ರ ದೀಪೋತ್ಸವ ಮಾಡ್ತಿರೋ ಕಾರಣ ಏನಂದರೆ ಎಲ್ಲರೂ ಪಟಾಕಿ ಹಚ್ಚಿ ಪೊಲ್ಯೂಷನ್ ಮಾಡ್ತಾರೆ, ಆದರೆ ದೀಪ ಹಚ್ಚಿ ಯಾರು ಮಾಡ್ತಾರೆ ಇವರು? ಈಗ
ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀವಿ, ಇದು ನನಗೊಂದು ಮೆಮೊರಿ, ಈ ಟೆಂತ್ಗೆ ಮೆಮೊರಿ ತಂದುಕೊಡುತ್ತೆ. ನಮ್ಮ ಸ್ಕೂಲ್ ಬಗ್ಗೆ ಹೇಳಕ್ಕೊಂಡು ಇನ್ನು ಮುಂದೆ ಇದೆ, ರಿಸಲ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ. ತುಂಬ ಇಡೀ ದೊಡ್ಡವರಿಗೆ ಹೋಗ್ಲೆಲ್ಲ ಇಂಥ ಸ್ಕೂಲ್ ಇಲ್ಲ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಟೀಚಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇದೊಂದು ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದೆ ನಮ್ಗೆಲ್ಲರಿಗೂ, ತುಂಬ ನೆನಪು ಮಾಡ್ಕೊತೀವಿ ಬೇರೆ ಕಾಲೇಜ್ಗೆಲ್ಲ ಹೋದಾಗ. ಥ್ಯಾಂಕ್ ಯು, ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ನನ್ನ ಸ್ಕೂಲ್ ಬಗ್ಗೆ. ಪೋಷಕರು ಮಾತನಾಡಿ ಕೇವಲ ಪಾಠ ಮಾಡುವುದಲ್ಲದೆ ನಮ್ಮ ಹಬ್ಬಗಳ ಸಂಸ್ಕೃತಿ ಹಾಗೂ ವಿಶೇಷತೆಗಳನ್ನು ತಿಳಿಸಿಕೊಡುವ ಶಾಲೆಯ ನಿರ್ಧಾರವನ್ನು ಸ್ವಾಗತಿಸಿ ಪಟಾಕಿ ಹಚ್ಚಿ ವಾಯು ಮಾಲಿನ್ಯ ಮಾಡುವ ಬದಲು ದೀಪ ಹಚ್ಚಿ ಹಬ್ಬವನ್ನು ಆಚರಿಸುವ ಬಗ್ಗೆ ತಿಳುವಳಿಕೆ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಪಟಾಕಿ ಹೊಡೆಯುತ್ತಿದ್ರೆ ಮುಂದೊಂದು ದಿನ ನಮ್ಮ ಜಿಲ್ಲೆಯು ಮತ್ತೊಂದು ವಾಯು ಮಾಲಿನ್ಯದ ದೆಹಲಿಯಾಗುವ ದಿನ ದೂರವಿಲ್ಲ. ಹಾಗಾಗಿ ಹಿಂದಿನಿಂದಲೇ ಪಟಾಕಿಯನ್ನು ಬಿಟ್ಟು ದೀಪ ಹಚ್ಚುವ ಮೂಲಕ ದೀಪಾವಳಿಯನ್ನು ವಿಶೇಷವಾಗಿ ಆಚರಿಸುವ ಈ ನಿರ್ಧಾರ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷ ಕೇಬಲ್ ಕುಮಾರ್, ಕಾರ್ಯದರ್ಶಿ ಮಮತಾ ಶ್ರೀಕುಮಾರ್, ಖಜಾಂಚಿ ಮಂಜುನಾಥ್, ನಿರ್ದೇಶಕ ರಂಗನಾಥ್, ಮುಖ್ಯ ಶಿಕ್ಷಕ ಅಬ್ದುಲ್ ಅಜೀಜ್, ಮುಖಂಡರಾದ ಚೌಡಪ್ಪ ಹಾಗೂ ಸಹಸ್ರಾರು ಮಕ್ಕಳು, ಪೋಷಕರು ಭಾಗವಹಿಸಿದ್ದರು.